ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ಇವತ್ತಿನ ವಿಡಿಯೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳಬಹುದು. ಏನಕ್ಕೆ ಅಂತಂದರೆ, ನಮ್ಮನೆಯಲ್ಲಿ ತುಂಬ ದಿನಗಳಿಂದ ಯೂಸೇ ಮಾಡದೇ ಇರುವಂಥ ಒಂದು ಮಣ್ಣಿನ ಮಡಿಕೆ ಇದೆ. ಸೊ ಆದ್ದರಿಂದ ಇವತ್ತು ಹಳೇದಾಗಿರುವಂಥ ಆ ಮಣ್ಣಿನ ಮಡಿಕೆಗೆ ಒಂದು ಹೊಸ ಲುಕ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದರ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವಾಗಲೂ ಹೇಳೋ ಹಾಗೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ನ ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ನಾನು ವೀಡಿಯೋಗಳನ್ನ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನನ್ನ ವೀಡಿಯೋಸ್ಗಳನ್ನ ನೋಡಬಹುದು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹಳೇದಾಗಿರುವಂಥ ಮಣ್ಣಿನ ಮಡಿಕೆಗೆ ಒಂದು ಹೊಸ ಲುಕ್ನ ಕೊಟ್ಟು ಬ್ಯೂಟಿಫುಲ್ ಡೆಕೋರ್ ಪೀಸ್ ಆಗಿ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ, ಯೂಸೇ ಮಾಡದೇ ಇರೋವಂಥ ಒಂದು ಮಡಿಕೆ ಇದೆ ಅಂತ, ಅದು ಇದೇನೆ. ಆ್ಯಕ್ಚುಲಿ ಸಮ್ಮರ್ ಟೈಮಲ್ಲಿ ನೀರು ಕುಡಿಯೋದಕ್ಕೆ ಅಂತ ಈ ಮಡಿಕೆನ ತೊಗೊಂಡು ಬಂದಿದ್ದು. ನೋಡಿ, ಇಲ್ಲಿ ಟ್ಯಾಪ್ನ ಕೂಡ ಹಾಕಿದ್ರು, ಬಟ್ ಟ್ಯಾಪ್ ಸ್ವಲ್ಪ ಲೀಕ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಅದನ್ನು ರಿಮೂವ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೆ. ಸುಮಾರು 2 ಇಯರ್ಸಿಂದ ಇದು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಫೈನಲಿ ಇವತ್ತು ಇದಕ್ಕೊಂದು ಹೊಸ ಲುಕ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಮಡಿಕೆಗೆ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಅಂತ ಕೆಲವು ಐಟಮ್ಸ್ನ ಕೂಡ ತೊಗೊಂಡಿದ್ದೀನಿ. ಸೊ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಮೊದಲನೇದಾಗಿ ಪೇಂಟ್ನ ತೊಗೊಂಡಿದ್ದೀನಿ. ಇಲ್ಲಿ ಬ್ಲೂ ಆ್ಯಂಡ್ ವೈಟ್ ಕಲರ್ನ ಪೇಂಟ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ಒಂದು ದೊಡ್ಡ ಸೈಜ್ ಬ್ಲೂ ಕಲರ್ ಪೇಂಟ್ನ ತೊಗೊಂಡು ಬಂದಿದ್ದೀನಿ. ಅದಾದ ನಂತರ ಪೇಂಟ್ನ ಅಪ್ಲೈ ಮಾಡೋದಕ್ಕೆ ಅಂತ ಈ ರೀತಿ ಸ್ಪಾಂಜ್ದು ಸೆಟ್ ಬರುತ್ತೆ. ಸೊ ಒಂದೊಂದು ಡಿಫ್ರೆಂಟ್ ಸೈಜಲ್ಲಿ, ಸೊ ಅದನ್ನು ತೊಗೊಂಡಿದ್ದೀನಿ. ಇದಿಲ್ಲ ಅಂತಂದರೆ ನೀವು ಬ್ರಷ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದಾದ ನಂತರ ಒಂದು ಸ್ವಲ್ಪ ಫೆವಿಕಾಲು. ನೆಕ್ಸ್ಟು ಪೇಂಟ್ ಪಾಟಿಗೆ ಪೇಂಟ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಕೆಲವು ಕಲರ್ಸ್ಗಳಿಂದ ಅದಕ್ಕೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬ್ಲೂಗೆ ಕಾಂಬಿನೇಷನ್ ಆಗಿ ಯೆಲ್ಲೋ ಹಾಗೆ ವೈಟ್ ಕಲರ್ ಪೇಂಟ್ಗಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಡ್ರಾಯಿಂಗ್ ಬರ್ಕೊಳ್ಳೋದಕ್ಕೆ 2 ಬ್ರಷ್ಷು. ನೆಕ್ಸ್ಟು ಮಡಿಕೆಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಈ ರೀತಿ ಮಿರರ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಒಂದೊಂದು ಶೇಪಲ್ಲಿದೆ, ಲೈಕ್ ಸ್ಕ್ವೇರು, ಓವೆಲ್ ಶೇಪು, ರೌಂಡ್ ಶೇಪು, ಈ ರೀತಿ ಡಿಫ್ರೆಂಟ್ ಶೇಪಲ್ಲಿರುವಂಥ ಮಿರರ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದು ಒಂದು ಪ್ಯಾಕೆಟ್ಗೆ 15 ರುಪೀಸು, ಆಲ್ಮೋಸ್ಟ್ ಒಂದು 30 ಪೀಸ್ ಇದೆ ಅಂತ ಅಂದ್ಕೊಳ್ತೀನಿ ಇದರೊಳಗಡೆ. ಅದೇ ರೀತಿ ನೋಡಿ, ಡಿಫ್ರೆಂಟ್ ಶೇಪಲ್ಲಿರುವಂಥ ಮಿರರ್ ಗ್ಲಾಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಒಂದು ಎಂಸಿಲ್ ಪ್ಯಾಕೆಟ್ನ ಕೂಡ ತೊಗೊಂಡಿದ್ದೀನಿ. ಸೊ ಪಾಟ್ ಒಳಗಡೆ ನಿಮಗೆ ಹೋಲ್ ಬರುತ್ತಲ್ಲ ಟ್ಯಾಪ್ ಪೋರ್ಷನ್ ಕಡೆ, ಸೊ ಅದನ್ನು ಫಿಲ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಡೆಕೋರೇಷನ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ಅದನ್ನು ಫಿಲ್ ಮಾಡೋದಕ್ಕೆ ಅಂತ ಎಂಸಿಲ್ನ ಕೂಡ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ. ಸೊ ನೋಡಿದ್ರಲ್ಲ, ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಒಂದು ಹೋಲ್ ಇದೆಯಲ್ಲ, ಅದನ್ನ ನಾವು ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನ ಕವರ್ ಮಾಡೋದಕ್ಕೆ ಅಂತ ನಾನು ಎಂಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಹಾರ್ಡ್ವೇರ್ ಶಾಪಲ್ಲೆಲ್ಲ ಸಿಗುತ್ತೆ, 10 ರೂಪಾಯಿ ಅಷ್ಟೇ. ನಿಮಗೆ 2 ಪೌಚ್ ಸಿಗುತ್ತೆ, ಇದನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ನೋಡಿ, ರೀತಿ ವೈಟ್ ಹಾಗೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಎರಡೂ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಎಂಸಿಲ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹೋಲ್ನ ಎಂಸಿಲಿಂದ ಕವರ್ ಮಾಡ್ಕೊಳ್ತೀನಿ. ಫಸ್ಟು ಸ್ವಲ್ಪ ಎಂಸಿಲ್ನ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಒಳಗಡೆನೂ ಸ್ವಲ್ಪ ಎಂಸಿಲ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಎಂಸಿಲ್ನ ಹಾಕುವಂಥ ಟೈಮಲ್ಲಿ ಕೆಳಗಡೆ ಕೈ ಅಡ್ಡ ಇಟ್ಕೊಂಡು ನಂತರ ಎಂಸಿಲ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೇಲಿಂದ ಹಾಗೆ ಒಳಗಡೆಯಿಂದ ಎಂಸಿಲ್ನ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ಕಂಪ್ಲೀಟ್ ಪಾಟ್ಗೆ ಬ್ಲೂ ಕಲರ್ ಪೇಂಟ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಪಾಟ್ಗೆ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಬ್ಲೂ ಕಲರ್ ಪೇಂಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟ ಆಗುವಂಥ ಕಲರ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆಯೇ ನಾನು ಪೇಂಟ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೀತಿ ಸ್ಪಾಂಜ್ ಇರುವಂಥ ಸ್ಟಿಕ್ನ ತೊಗೊಂಡಿದ್ದೀನಿ. ನೀವು ಇದನ್ನು ಬ್ರಷಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಫಸ್ಟು ಸ್ಪಾಂಜಿಂದ ಕಂಪ್ಲೀಟ್ ಪಾಟ್ಗೆ ಪೇಂಟ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ. ಅದಾದ ನಂತರ ಕಾರ್ನರಲ್ಲೆಲ್ಲ ಬ್ರಷ್ನ ಯೂಸ್ ಮಾಡಿ ನಾನು ಪೇಂಟ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಪಾಟ್ಗೆ ಪೇಂಟಿಂಗ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಈಗ ಒಂದು ಸ್ಟ್ಯಾಂಡ್ ಮೇಲೆ ಈ ಪಾಟ್ನ ಇಟ್ಟು ನಂತರ ಈಗ ಪೇಂಟಿಂದ ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಯಾವುದೇ ರೀತಿಯಾದಂತಹ ಪ್ಲ್ಯಾನ್ ಇಲ್ಲ ಇದೇ ರೀತಿ ಡಿಸೈನ್ ಮಾಡಬೇಕು ಅಂತ. ನನ್ನ ಮೈಂಡ್ಗೆ ಯಾವ ಡಿಸೈನ್ ಬರ್ತಾ ಇರುತ್ತೋ ಆ ಡಿಸೈನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಸುತ್ತ ಡಾಟ್ಸ್ಗಳನ್ನ ಇಟ್ಟು ನಂತರ ಈ ರೀತಿ ಡಿಸೈನ್ ಬರ್ಕೊಳ್ತಾ ಇದ್ದೀನಿ.
ಬ್ಲೂ ಕಲರ್ ಪೇಂಟ್ನ ಪಾಟ್ಗೆ ಅಪ್ಲೈ ಮಾಡಿರೋದ್ರಿಂದ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ವೈಟ್ ಕಲರ್ ಪೇಂಟ್ನ ಯೂಸ್ ಮಾಡಿ ಡಿಸೈನ್ ಬರ್ಕೊಳ್ತಾ ಇದ್ದೀನಿ. ನಾನಿವತ್ತು ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನ್ಸ್ನ ಬರ್ಕೊಳ್ತಾ ಇದ್ದೀನಿ. ಲೈಕ್ ಸಿಂಪಲ್ ಡಿಸೈನ್ಸ್ನ ಬರ್ಕೊಂಡು ಇದಕ್ಕೆ ಮಿರರ್ ವರ್ಕ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನ ನಾನು ಬರ್ಕೊಂಡಿದ್ದೀನಿ. ನಿಮ್ಮನೇಲೂ ಏನಾದರೂ ಈ ರೀತಿ ಹಳೆ ಪಾಟ್ಗಳಿತ್ತು ಅಂತಂದರೆ ಇದೇ ರೀತಿ ಡಿಸೈನ್ನ ನೀವು ಬರ್ಕೊಳ್ಬಹುದು. ಬಿಕಾಸ್ ತುಂಬ ಡಿಫಿಕಲ್ಟ್ ಇರೋದಿಲ್ಲ, ತುಂಬಾ ಈಸಿಯಾಗಿ ಪಾಟ್ ಮೇಲೆ ನೀವು ಇದನ್ನು ಡ್ರಾಯಿಂಗ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮಗೆ ಇಷ್ಟ ಆಗುವಂಥ ಡಿಸೈನ್ಸ್ಗಳನ್ನು ಕೂಡ ನೀವು ಪಾಟ್ ಮೇಲೆ ಬರೆದು ಒಂದು ಡೆಕೋರ್ ಪೀಸ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಫೈನಲಿ ಸುತ್ತ ಪೇಂಟ್ ಮಾಡಿದ್ದು ಕಂಪ್ಲೀಟ್ ಆಗಿದೆ. ಫಸ್ಟು ಮೇಲ್ಗಡೆ ಪೋರ್ಷನ್ಗೆ ಸ್ವಲ್ಪ ಡಿಸೈನ್ನ ಮಾಡಿ ಈಗ ಕೆಳಗಡೆ ಪೋರ್ಷನ್ಗೆ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಪಾಟ್ ಮೇಲೆ ನೀವು ಯಾವ ಡಿಸೈನ್ ಬೇಕಾದರೂ ಡ್ರಾ ಮಾಡ್ಕೊಳ್ಬಹುದು. ಬಟ್ ನಾನಿವತ್ತು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಇರುವಂಥ ಡಿಸೈನ್ಸ್ಗಳನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಪಾಟ್ ಮೇಲೆ ಹಾಗೆ ಕೆಳಗಡೆ ಸಿಂಪಲ್ ಆಗಿರುವಂಥ ಡಿಸೈನ್ಸ್ಗಳನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಈ ಸ್ಮಾಲ್ ಸ್ಪಾಂಜ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಮೇಲ್ಗಡೆ ಡ್ರಾ ಮಾಡಿದ್ನಲ್ಲ, ಅದ್ರ ಕೆಳಗಡೆ 5 ಡಾಟ್ಸ್ಗಳನ್ನ ಸ್ಪಾಂಜ್ನ ಯೂಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಡಾಟ್ಸ್ಗಳನ್ನ ಹಾಕಿದ್ನಲ್ಲ, ಅದ್ರ ಮೇಲ್ಗಡೆ ಈಗ ಲೈನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಒಂಥರ ಬೆಲ್ ಟೈಪ್ ಲುಕ್ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಬಹುದು, ಮೇಲ್ಗಡೆ ಪೋರ್ಷನ್ನೆಲ್ಲ ಸ್ಪಾಂಜ್ನ ಯೂಸ್ ಮಾಡಿ ಡಾಟ್ಗಳನ್ನ ಇಟ್ಟು ನಂತರ ಲೈನ್ಸ್ನ ಹಾಕ್ಕೊಂಡಿದ್ದೆ. ಅದೇ ರೀತಿ ಕೆಳಗಡೆನೂ ಕೂಡ ಡಾಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸ್ಟೇಷನರಿ ಶಾಪ್ಗೆ ಹೋದಾಗ ಈ ಸ್ಪಾಂಜ್ ಸೆಟ್ನ ನೋಡಿ ಸುಮ್ಮನೆ ತೆಗೆದಿಟ್ಕೊಂಡಿದ್ದೆ. ಬಟ್ ಈಗಂತೂ ನನಗೆ ತುಂಬಾ ಯೂಸ್ ಆಯಿತು ಅಂತಲೇ ಹೇಳಬಹುದು. ಈ ರೀತಿ ಸ್ಪಾಂಜ್ ಸ್ಟಿಕ್ಕು ನಿಮಗೆ ಎಲ್ಲ ಸ್ಟೇಷನರಿ ಶಾಪಲ್ಲೂ ಕೂಡ ಸಿಗುತ್ತೆ. ಐ ಥಿಂಕ್ ನಾನು ಇದಕ್ಕೆ 95 ರುಪೀಸೋ 100 ರುಪೀಸೋ ಪೇ ಮಾಡಿದೆ. ಒಂದು ಪ್ಯಾಕೆಟಲ್ಲಿ ಆಲ್ಮೋಸ್ಟ್ 7 ಡಿಫ್ರೆಂಟ್ ಸೈಜಲ್ಲಿರುವಂಥ ಬ್ರಷ್ಗಳು ನಿಮಗೆ ಸಿಗುತ್ತೆ. ಸೊ ನೋಡಿ, ಡಾಟ್ಸ್ನೆಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟು ಸನ್ರೈಸ್ ಆಗೋ ರೀತಿ ನಾನು ಲೈನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಪಾಟ್ಗೆ ತುಂಬಾ ಸಿಂಪಲ್ ಡಿಸೈನ್ಸ್ನ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಬಹುದು, ಮೇಲೆ ಹಾಗೆ ಕೆಳಗಡೆ ಮಾತ್ರ ನಾನು ಸಿಂಪಲ್ ಡಿಸೈನ್ಸ್ಗಳನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ಹೇಳಿದ್ನಲ್ಲ ಮಿರರ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತ. ಸೊ ಈ ಗ್ಲಾಸ್ ಮಿರರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಡೆಕೋರೇಷನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪಾಟ್ ಮೇಲೆ ಮಿರರ್ಗಳನ್ನ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ನಾನು ಫೆವಿಕಾಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಆ್ಯಕ್ಚುಲಿ ವೈಟ್ ಕಲರ್ ಪೇಂಟ್ನ ಯೂಸ್ ಮಾಡಿ ಡಾಟ್ಗಳನ್ನ ಹಾಕ್ಕೊಂಡಿದ್ದೆ. ಸೊ ವೈಟು ತುಂಬಾ ಪ್ಲೇನ್ ಆಯಿತು ಅನ್ನೋ ಕಾರಣಕ್ಕೆ ಸ್ಕೈ ಬ್ಲೂ ಕಲರ್ ಪೇಂಟ್ನ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಶೂಟ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಅದನ್ನು ತೋರಿಸೋದಕ್ಕಾಗಿಲ್ಲ. ಸೊ ಈಗ ಗ್ಲಾಸ್ ಮಿರರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಿಫ್ರೆಂಟ್ ಸೈಜ್ ಆಗಿರುವಂಥ ಮಿರರ್ಸ್ಗಳನ್ನ ತೊಗೊಂಡು ಬಂದಿದ್ದೆ. ಸೊ ಕೆಳಗಡೆ ರೌಂಡ್ ಶೇಪ್ ಮಿರರ್ಸ್ಗಳನ್ನ ಹಾಕಿ ಮೇಲ್ಗಡೆ ಟ್ರಯಾಂಗಲ್ ಶೇಪ್ ಮಿರರ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬ್ಲೂ ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಯೆಲ್ಲೋ ಕಲರ್ ಪೇಂಟ್ನ ಕೂಡ ಯೂಸ್ ಮಾಡಿ ಡಾಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಮೇಲ್ ಹೇಗೆ ಗ್ಲಾಸ್ ಮಿರರ್ಸ್ಗಳನ್ನ ಯೂಸ್ ಮಾಡಿದ್ನೋ ಅದೇ ರೀತಿ ಕೆಳಗಡೆಗೆ ಇನ್ನೊಂದು ಡಿಫ್ರೆಂಟ್ ಶೇಪಲ್ಲಿರುವಂಥ ಗ್ಲಾಸ್ ಮಿರರ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಹಾಗೆ ಸುಮಾರು ಜನ ಮನೆಗಳಲ್ಲಿ ಈ ರೀತಿ ನೀರಿನ ಮಡಿಕೆ ಇದ್ದೇ ಇರುತ್ತೆ. ಸಮಟೈಮ್ಸ್ ಏನಾಗುತ್ತೆ ಅಂತಂದರೆ ಒಂದು ಸ್ಮಾಲ್ ಕ್ರ್ಯಾಕ್ ಇದ್ರೂ ಕೂಡ ಅಥವಾ ಟ್ಯಾಪ್ ಹತ್ರ ಏನಾದರೂ ಲೀಕೇಜ್ ಇತ್ತು ಅಂತಂದರೆ ಅದು ನಮಗೆ ಯೂಸ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಆ ಪಾಟ್ನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದು ಡೆಕೋರ್ ಪೀಸ್ ಆಗಿ ನಾವು ಯೂಸ್ ಮಾಡ್ಕೊಳ್ಬಹುದು. ಡೆಕೋರ್ ಪೀಸ್ ಅಂತಲೇ ಅಲ್ಲ, ಇದರೊಳಗಡೆ ಪ್ಲ್ಯಾಂಟ್ನ ಹಾಕಿರೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಪಾಟ್ ಮೇಲೆ ಡೆಕೋರೇಷನ್ನ ಮಾಡೋದಕ್ಕೆ ಗ್ಲಾಸ್ ಮಿರರ್ಸ್ನ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಡಿಸೈನ್ಸ್ನ ತುಂಬ ಸಿಂಪಲಾಗಿ ಡ್ರಾ ಮಾಡಿಕೊಂಡ್ರು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರಬಹುದು, ಮೇಲೆ ಹಾಗೆ ಕೆಳಗಡೆ ಮಾತ್ರ ನಾನು ಪೇಂಟ್ನ ಮಾಡ್ಕೊಂಡಿರೋದು. ಇದಕ್ಕೆ ನಾನು ಗ್ಲಾಸ್ನ ಸ್ಟಿಕ್ ಮಾಡ್ತಾ ಇರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಪಾಟ್ ಮೇಲೆ ಜಸ್ಟ್ ಪೇಂಟ್ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ಪೇಂಟ್ ಜೊತೆಗೆ ಈ ರೀತಿ ಮಿರರ್ಸ್ನ ಕೂಡ ಹಾಕ್ಕೊಳ್ಬಹುದು. ಎರಡೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬಟ್ ಈ ರೀತಿ ಮಿರರ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಷ್ಟೇ.
ಬ್ಲೂ ಕಲರ್ಗೆ ವೈಟ್, ಯೆಲ್ಲೋ ಹಾಗೆ ಸ್ಕೈ ಬ್ಲೂ ಕಲರು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಸೊ ಆದ್ದರಿಂದ ಫಸ್ಟು ನಾನು ಕಂಪ್ಲೀಟ್ ಪಾಟ್ಗೆ ಬ್ಲೂ ಕಲರ್ನ ಅಪ್ಲೈ ಮಾಡಿ ನಂತರ ಇದಕ್ಕೆ ಕಾಂಬಿನೇಷನ್ ಆಗಿ ವೈಟ್, ಯೆಲ್ಲೋ ಹಾಗೆ ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೂ ಕಲರ್ ಪಾಟ್ ಮೇಲೆ ಡೈರೆಕ್ಟಾಗಿ ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡೋದಕ್ಕಿಂತ ಫಸ್ಟು ವೈಟ್ ಕಲರ್ ಪೇಂಟ್ನ ಯೂಸ್ ಮಾಡಿ ಅದ್ರ ಮೇಲೆ ಸ್ಕೈ ಬ್ಲೂ ಅಥವಾ ಯೆಲ್ಲೋ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಫಿನಿಷಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಪಾಟ್ಗೆ ಡೆಕೋರೇಷನ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಕೊನೆಯದಾಗಿ ಯೆಲ್ಲೋ ಕಲರ್ ಪೇಂಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಡಾಟ್ಸ್ಗಳನ್ನ ಇಟ್ಟು ನಂತರ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಪಾಟ್ಗೆ ಡೆಕೋರೇಷನ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಿದೆ. ನೀವು ಅಬ್ಸರ್ವ್ ಮಾಡಬಹುದು, ಸ್ಟಾರ್ಟಿಂಗಲ್ಲಿ ನಾವು ಹೋಲ್ನ ಕವರ್ ಮಾಡೋದಕ್ಕೆ ಅಂತ ಕ್ಲೇನ ಯೂಸ್ ಮಾಡ್ಕೊಂಡಿದ್ವಿ. ನೋಡಿ, ಈ ಪ್ಲೇಸಲ್ಲಿ ನಾನು ಕ್ಲೇನ ಯೂಸ್ ಮಾಡಿದ್ದೀನಿ, ಬಟ್ ಕ್ಲೇ ಏನೋ ಯೂಸ್ ಮಾಡಿದ್ದೀರಾ ಅಂತ ಅನಿಸೋದೇ ಇಲ್ಲ. ಫಿನಿಷಿಂಗ್ ತುಂಬಾ ನೀಟಾಗಿ ಬಂದಿದೆ. ನೋಡಿ, ಮೇಲಿಂದ ಡಿಸೈನು ಈ ರೀತಿ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬ ದಿನಗಳಿಂದ ಈ ಪಾಟ್ಗೊಂದು ಹೊಸ ಲುಕ್ನ ಕೊಟ್ಟು ಇಂಡೋರ್ ಪ್ಲ್ಯಾಂಟ್ನ ಹಾಕಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಸೈಡಲ್ಲಿ ಏನಾದರೂ ಹೋಲ್ ಇತ್ತು ಅಂತಂದರೆ ಅದರಿಂದ ನೀರು ಲೀಕ್ ಆಗಿ ಡಿಸೈನ್ ಎಲ್ಲ ಹಾಳಾಗುತ್ತೆ. ಸೊ ಆದ್ದರಿಂದ ಪಾಟ್ ಕೆಳಗಡೆ ಒಂದು ಹೋಲ್ನ ಮಾಡಿಸ್ಕೊಂಡು ಇದರಲ್ಲಿ ಪ್ಲ್ಯಾಂಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಕ್ಚುಲಿ ಇದೇ ರೀತಿ ಮಾಡಬೇಕು ಅಂತ ಯಾವುದೇ ರೀತಿಯಾದಂತಹ ಪ್ಲ್ಯಾನಿಂಗ್ ನನಗೆ ಇರಲಿಲ್ಲ. ನನಗೆ ಹೇಗೆ ಅನ್ನಿಸ್ತೋ ಆ ರೀತಿ ಪೇಂಟ್ನ ಮಾಡಿದ್ದೀನಿ. ಫೈನಲಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.